मुर्गा श्रीगळ विरुद्ध दाखलाद लैंगिक किरुकुळ आरोपद हिन्नेलेयल्लि पोक्सो केस विचारदल्लि A2 आरोपी वार्डन रश्मि बंधन आगिदे। चित्रदुर्ग मठद हॉस्टेल वार्डन आगिद्रु रश्मि। प्रकरण संबंध निन्ने पोलीसरु अवरन्न कूड वशक्के पडेदिद्दरु। प्रकरणद बग्गे हेळिकेयन्नु कोट्टिद्रु वार्डन रश्मि। रश्मि हेळिकेय बळिकवस्ते मुर्गा श्रीगळन्न पोलीसरु बंधिसिद्दारे। प्रकरण एरडने आरोपी वार्डन रश्मि बंधन आगिदे। तनिखाधिकारी अनिल नेतृत्वदल्लि अवरन्न बंधिसलागिदे। इडी प्रकरण के संबंधपट्टंते सुमारु 5 जन आरोपिगळिद्दारे। वार्डन कार्यदर्शी वकीलरु मठद उत्तराधिकारी सेरि ऐवर विरुद्ध विविध आरोपगळन्नु आ विद्यार्थिनियरु माडिदरु। A1 आरोपी मुर्गा श्रीगळन्नु निन्ने रात्रि 11:30 क्के ಮಠದಲ್ಲಿ ಬಂಧನ ಮಾಡಲಾಗಿತ್ತು। ಅದಕ್ಕೂ ಮುಂಚಿತವಾಗಿ A2 ಆರೋಪಿ ವಾರ್ಡನ್ ರಶ್ಮಿ ಅವರನ್ನು ಪೊಲೀಸರು ಬಂಧಿಸಿದರು। ಜೊತೆಗೆ ವಾರ್ಡನ್ ರಶ್ಮಿ ಅವರ ಹೇಳಿಕೆಯನ್ನು ಆಧರಿಸಿ ತದನಂತರವಷ್ಟೇ A1 ಆರೋಪಿ ಸ್ವಾಮೀಜಿಗಳನ್ನು ಅರೆಸ್ಟ್ ಮಾಡಲಾಗಿತ್ತು। ಇಡೀ ತನಿಖೆಗೆ ಸಂಬಂಧಪಟ್ಟಂತೆ ಫೋಕ್ಸೋ ಕೇಸ್ ವಿಚಾರದಲ್ಲಿ A2 ಆರೋಪಿ ವಾರ್ಡನ್ ರಶ್ಮಿ ಅವರ ಬಂಧನ ಆಗಿದೆ। ಮುರುಘಾ ಶ್ರೀಗಳ ವಿರುದ್ಧ ದಾಖಲಾದ ಲೈಂಗಿಕ ಕಿರುಕುಳ ಆರೋಪ ಕೇವಲ ಲೈಂಗಿಕ ಕಿರುಕುಳ ಆರೋಪ ಮಾತ್ರ ಅಲ್ಲ, ಲೈಂಗಿಕ ದೌರ್ಜನ್ಯ ಮತ್ತು ದಲಿತರ ಮೇಲಿನ ದೌರ್ಜನ್ಯ ಆರೋಪದ ಅಡಿ ಅನೇಕ ಆರೋಪಗಳನ್ನು ಅವರ ಮೇಲೆ ಮಾಡಲಾಗಿದೆ। ಇನ್ನು ಚಿತ್ರದುರ್ಗ ಮಠದ ಹಾಸ್ಟೆಲ್ ವಾರ್ಡನ್ ಆಗಿದ್ರು ರಶ್ಮಿ। ಹಾಸ್ಟೆಲ್ ನಲ್ಲಿ ಏನೆಲ್ಲ ನಡೆಯತಾ ಇತ್ತು, ಲೈಂಗಿಕ ದೌರ್ಜನ್ಯ ಆಗಿದ್ದು ನಿಜಾನ, ಸ್ವಾಮೀಜಿಗಳು ಲೈಂಗಿಕ ದೌರ್ಜನ್ಯವನ್ನ ಮಾಡಿದಾರ, ಹಾಸ್ಟೆಲ್ ನಲ್ಲಿ ಎಷ್ಟು ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ಈ ಲೈಂಗಿಕ ದೌರ್ಜನ್ಯದ ಬಗ್ಗೆ ಹಾಸ್ಟೆಲ್ ನ ವಾರ್ಡನ್ ರಶ್ಮಿ ಅವರ ಮೇಲೆಯೂ ಕೂಡ ಆರೋಪ ಕೇಳಿಬಂದಿತ್ತು। ಅದೇ ವಿದ್ಯಾರ್ಥಿನಿಯರು ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ಅದರ ಜೊತೆಗೆ ಬೇರೆ ವಿದ್ಯಾರ್ಥಿಗಳ ಮೇಲೆಯೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿದೆ, ಇದರ ಬಗ್ಗೆ ವಾರ್ಡನ್ ರಶ್ಮಿ ಅವರಿಗೂ ಕೂಡ ಗೊತ್ತಿತ್ತು ಅಂತ ಹೇಳುವಂತ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ರು ವಿದ್ಯಾರ್ಥಿನಿಯರು। ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ವಾರ್ಡನ್ ರಶ್ಮಿ ಅವರನ್ನ ಬಂಧನ ಮಾಡಲಾಗಿದೆ। ಜೊತೆಗೆ ಇಡಿ ಕೇಸ್ ಗೆ ಸಂಬಂಧಪಟ್ಟಂತೆ ವಾರ್ಡನ್ ರಶ್ಮಿ ಅವರ ಕುಮ್ಮಕ್ಕು ಕೂಡ ಇದರಲ್ಲಿ ಇತ್ತು। ಯಾಕಂದ್ರೆ ಒಂದು ಶಾಲೆ ಒಂದು ಹಾಸ್ಟೆಲ್ ಅಂತ ಹೇಳಿ ಇದ್ದ ಮೇಲೆ ವಾರ್ಡನ್ ಗಳಿಗೆ ಅಲ್ಲಿರುವಂತ ಸಂಪೂರ್ಣ ಮಾಹಿತಿ ಇರುತ್ತೆ। ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಏನು ಕತೆ, ಅಲ್ಲಿ ಬರುವಂತ ಸ್ವಾಮೀಜಿಗಳು ಏನು ಮಾಡ್ತಾರೆ, ಅಲ್ಲಿ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಅವರಿಗೆ ಗೊತ್ತೇ ಇರುತ್ತೆ। ಜೊತೆಗೆ ವಿದ್ಯಾರ್ಥಿನಿಯರು ವಾರ್ಡನ್ ನ ಬಳಿ ಹೇಳ್ಕೊಂಡಿರ್ತಾರೆ। ಯಾಕೆ ವಾರ್ಡನ್ ಗಳು ಇರ್ತಾರೆ ಅಂತ ಹೇಳಿದ್ರೆ ಅಲ್ಲಿರುವಂತ ವಿದ್ಯಾರ್ಥಿಗಳಿಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ, ಏನಾದರೂ ಸಮಸ್ಯೆಯನ್ನು ಅವರು ಎದುರಿಸ್ತಾ ಇದ್ದಾರಾ, ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋದಾದರೆ ವಾರ್ಡನ್ಗೆ ಮೊದಲು ತಿಳಿಸಿ ಅಂತ ಹೇಳೋದಕ್ಕೆ ವಾರ್ಡನ್ಗಳು ಇರೋದು। ಹಾಗಾಗಿ ವಿದ್ಯಾರ್ಥಿನಿಯರು ಮೊದಲೇ ವಾರ್ಡನ್ಗೂ ಕೂಡ ಈ ವಿಚಾರವನ್ನು ಹೇಳಿದರು। ಹಾಗಾಗಿ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ ಮಕ್ಕಳ ಮೇಲೆ ಅನ್ನುವಂಥ ವಿಚಾರ ವಾರ್ಡನ್ಗೂ ಕೂಡ ತಿಳಿದಿತ್ತು, ವಾರ್ಡನ್ ರಶ್ಮಿ ಅವ್ರಿಗೂ ಕೂಡ ತಿಳಿದಿತ್ತು। ಹಾಗಾಗಿ ಅವ್ರನ್ನ A2 ಆರೋಪಿ ಅಂತ ಮಾಡಲಾಗಿತ್ತು, ಅಕ್ಯೂಸ್ ನಂಬರ್ 2 ಅಂತ ಹೇಳಿ ಅವ್ರನ್ನ ಹೆಸರಿಸಲಾಗಿತ್ತು। ಅಕ್ಯೂಸ್ ನಂಬರ್ 1 ಮುರುಘಾ ಶ್ರೀಗಳು ಅವರ ಅರೆಸ್ಟ್ ಆಗಿದ್ದಾರೆ, ಅಕ್ಯೂಸ್ ನಂಬರ್ 2 ವಾರ್ಡನ್ ರಶ್ಮಿ ಅವರ ಅರೆಸ್ಟ್ ಆಗಿದೆ, ಇನ್ನೂ ಮೂವರು ತಲೆಮರೆಸಿಕೊಂಡಿದ್ದಾರೆ। ಅದರಲ್ಲಿ ಕಾರ್ಯದರ್ಶಿ ಇದ್ದಾರೆ, ಇಡೀ ಮಠದ ಕಾರ್ಯದರ್ಶಿಗಳು, ವಾರ್ಡನ್ ವಕೀಲರು ಇದ್ದಾರೆ, ಮಠದ ಉತ್ತರಾಧಿಕಾರಿ ಇದ್ದಾರೆ। ಇಷ್ಟು ಜನರ ಮೇಲೆ ಈಗಾಗಲೇ ಆರೋಪಗಳು ಕೇಳಿ ಬಂದಿರುವಂಥದ್ದು, ಹಾಗಾಗಿ ಎರಡನೇ ಆರೋಪಿ ವಾರ್ಡನ್ ರಶ್ಮಿ ಅವರನ್ನ ಬಂಧಿಸಲಾಗಿದೆ। ಜೊತೆಗೆ ವಾರ್ಡನ್ ರಶ್ಮಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ಅವರ ವಿಚಾರಣೆಯನ್ನು ನಡೆಸಿತ್ತು। ವಿಚಾರಣೆಯ ನಂತರ ವಾರ್ಡನ್ ರಶ್ಮಿ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಪೊಲೀಸರು ಇನ್ನೂ ಕೂಡ ಬಯಲು ಮಾಡಿಲ್ಲ, ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ ನಮಗೂ ಕೂಡ ಗೊತ್ತಿಲ್ಲ। ಆ ಹೇಳಿಕೆಯ ನಂತರವಷ್ಟೇ ಮುರುಘಾ ಶ್ರೀಗಳನ್ನು ಬಂಧಿಸಲಾಗಿದೆ। ಹಾಗಾಗಿ ವಾರ್ಡನ್ ರಶ್ಮಿ ಅವರು ಎಲ್ಲೋ ಒಂದು ಕಡೆ ವಿದ್ಯಾರ್ಥಿನಿಯರ ಪರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರ ಅಥವಾ ಸ್ವಾಮೀಜಿಗಳ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಇನ್ನೂ ಕೂಡ ಗೊತ್ತಿಲ್ಲ। ಎಲ್ಲೋ ಮೇಲ್ನೋಟಕ್ಕೆ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಮುರುಘಾ ಶ್ರೀಗಳನ್ನು ಅರೆಸ್ಟ್ ಮಾಡಬೇಕು ಅಂತಾದರೆ ಯಾರಾದರೂ ಪ್ರಬಲವಾಗಿ ಹೇಳಿಕೆಯನ್ನು ಕೊಟ್ಟಿರಲೇಬೇಕು। ಹಾಗಾಗಿ ವಾರ್ಡನ್ ರಶ್ಮಿ ಅವರ ಹೇಳಿಕೆ ಎಲ್ಲೋ ಪುಷ್ಟಿ ಕೊಡ್ತಾ ಮುರುಘಾ ಶ್ರೀಗಳನ್ನು ಬಂಧನ ಮಾಡೋದಕ್ಕೆ ಅಂತ ಹೇಳಿ ತೋರ್ಪಡ್ತಾ ಇದೆ।